नमस्कार, जय श्री राम। रामाय रामचंद्राय राम भद्राय वेधसे रघुनाथाय नाथाय सीतायाः पतये नमः। यत्र यत्र रघुनाथ कीर्तनं तत्र तत्र कृतमस्तकांजलिं बाष्पवारि परिपूर्णलोचनं मारुतिं नमत राक्षसांतकं कूजन्तं राम रामेति मधुरं मधुराक्षरं आरुह्य कविता शाखा वंदे वाल्मीकि कोकिलं यावत् स्थास्यन्ति गिरयः सरितश्च महीतले तावद् रामायण कथा लोकेषु प्रचरिष्यति। नमस्कार, जय श्रीराम। परम पुण्यकरवादंथ वाल्मीकि रामायणद कथाश्रवणवन्न माड्ता बर्ता इदीवि। ಹನುಮಂತನ ಕಥೆಯನ್ನು ಹೇಳೋದಕ್ಕೆ ಶುರು ಮಾಡಿದ್ದಾರೆ ಋಷಿಮುನಿಗಳು. ಅಗಸ್ತ್ಯಾದಿಗಳು ರಾಮನಲ್ಲಿ ಹನುಮಂತನ ಒಂದು ಗುಣಗಾನವನ್ನು ಮಾಡ್ತಾ ಇದ್ದಾರೆ. ರಾಮನೇ ಕೇಳಿದ್ದ, ಅಲ್ಲ ಎಲ್ಲ ಯುದ್ಧದ ಕ್ರೆಡಿಟ್ ನನಗೇ ಬರೋದಿಲ್ಲ, ಆಂಜನೇಯನ ಒಂದು ಹೊರತು ನಾನು ಇಷ್ಟೆಲ್ಲ ಮಾಡೋದಕ್ಕೆ ಅಸಾಧ್ಯವಾಗ್ತಿತ್ತೋ ಏನೋ, ಏಕೆಂದರೆ ಅವನು ಅಷ್ಟು ಬಲಶಾಲಿ, ಎಷ್ಟು ಗುಣಶಾಲಿ, ಎಷ್ಟು ಮಹಾತ್ಮ. ಅವನ ಹಿನ್ನೆಲೆಯ ಬಗ್ಗೆ, ಅವನ ಚರಿತ್ರೆಯ ಬಗ್ಗೆ, ಅವನ ಹುಟ್ಟು ಹಿನ್ನೆಲೆಯ ಬಗ್ಗೆ ಸವಿವರವಾಗಿ ತಿಳ್ಕೊಳ್ಳೋದಕ್ಕೆ ನನಗೆ ಇಷ್ಟವಿದೆ, ತಿಳಿಸಿ ಅಂತ ಹೇಳಲಾಗಿ ಅಗಸ್ತ್ಯಾದಿಗಳು ಹನುಮಂತನ ಕಥೆಯನ್ನು ಹೇಳೋಕ್ಕೆ ಶುರು ಮಾಡಿದರು. ಸುಮೇರು ಪರ್ವತದ ಪ್ರಾಂತವನ್ನು ಆಳ್ತಾ ಇದ್ದಂಥ ಕೇಸರಿ ಮಹಾರಾಜ ಮತ್ತು ಅಂಜನಾದೇವಿಯರಿಗೆ ವಾಯುವಿನ ಕೃಪೆಯಿಂದ ಹುಟ್ಟಿದಂಥವನೇ ಈ ಅದ್ಭುತ ಬಲಶಾಲಿ ಆಂಜನೇಯ. ಸಕಲ ಗುಣಗಳ ಗಣಿ, ಅವನಿಗೆ ವಾಯುವಿನ ಶಕ್ತಿ ಎಲ್ಲ ತುಂಬಿದ್ರಿಂದ ತುಂಬ ರೆಸ್ಟ್ಲೆಸ್ ಆಗಿದ್ದ. ಮಕ್ಕಳೇ ಚೇಷ್ಟೆ, ಅದರಲ್ಲಿ ಗಂಡು ಮಕ್ಕಳು ಜಾಸ್ತಿ ಚೇಷ್ಟೆ, ಅದರಲ್ಲಿ ಹನುಮಂತ ಎಷ್ಟು ಶಕ್ತಿ ಇತ್ತು ಅಂತಂದರೆ ಚೇಷ್ಟೆ ಮಾಡೋಕ್ಕಿದೆ, ಮಾಡದೇ ಇರೋಕ್ಕಾಗ್ತಿರ್ಲಿಲ್ಲ. ಹಾಗಾಗಿ ತಾಯಿ ಏನೋ ಹಣ್ಣು ತರೋದಕ್ಕೆ ಅಂತ ಅರಣ್ಯಕ್ಕೆ ಹೋದಾಗ ಇವನು ಎದ್ದು ಹಣ್ಣು ಅಂದ್ಕೊಂಡು ಆಕಾಶದಲ್ಲಿರುವಂತಹ ಉದಯೋನ್ಮುಖನಾದಂಥ ಬಾಲ ರವಿಯನ್ನು ನುಂಗೋದಕ್ಕೆ ಹೊರಟು ಬಿಡ್ತಾನೆ. ಅಯ್ಯೋ ಬಿಡು ಅಂದರೆ ಕೇಳೋದಿಲ್ಲ, ಅಡ್ಡ ಬಂದಂಥ ರಾಹುವನ್ನು ನುಂಗಿಬಿಡ್ತಾನೆ. ಆಗ ಯಾರು ಹೇಳಿದ್ರು ಕೇಳ್ದಿರುವಾಗ ಇವನು ಚೇಷ್ಟೆ ಒಂಥರ ಅನಿಯಂತ್ರಿತವಾಗ್ತಿದೆಯಲ್ಲ ಅಂತ ಕೋಪಗೊಂಡಂತಹ ಇಂದ್ರನು ತನ್ನ ವಜ್ರಾಯುಧದಿಂದ ಆ ಪುಟ್ಟ ಮಗುವಿನ ಹನು ಅಂತಲೇ ಮೂತಿಯ ಭಾಗ ಮುಂಭಾಗಕ್ಕೆ ಜೋರಾಗಿ ಪ್ರಹಾರ ಮಾಡ್ತಾನೆ. ಅವನು ಉಗುಳೇನೋ ಬಿಟ್ಬಿಡ್ತಾನೆ ರಾಹುವನ್ನು, ಆದರೆ ಇಲ್ಲಿ ಮೂತಿ ಮುರಿದಂತಾಗಿ ತುಂಬ ಅವನಿಗೆ ವ್ರಣವಾಗಿ ತಲೆ ತಿರುಗಿ ಮೂರ್ಛೆ ತಪ್ಪಿ ಬಿದ್ದುಬಿಡ್ತಾನೆ. ಹೀಗೆ ಭೂಮಿಗೆ ಬೀಳ್ತಾ ಇರುವಂಥ ಮಗುವನ್ನು ತಕ್ಷಣ ವಾಯು ಎತ್ತಿಕೊಂಡು ಒಂದು ನಿರ್ಜನವಾದ ಗುಹೆಯಲ್ಲಿ ಹೋಗಿ ಕುಂಭಕ ಮಾಡಿ ತನ್ನ ವಾಯುತತ್ವವನ್ನು ಸೆಳೆಕೊಂಡು ಕೂತ್ಕೊಂಡ್ಬಿಡ್ತಾನೆ. ಇಷ್ಟು ಪುಟ್ಟ ಮಗುವಿನ ಮೇಲೆ ಇಂಥ ಪ್ರಹಾರ ಮಾಡೋದ, ತುಂಬ ತಪ್ಪು ನೀವು ಮಾಡಿರೋದು ಅಂತ ಹೇಳಿ ಕೋಪಿಸಿಕೊಂಡು ಕೂತ್ಕೊಂಡ್ಬಿಡ್ತಾನೆ. ಈಗ ವಾಯುದೇವ ತನ್ನ ತತ್ವವನ್ನೆಲ್ಲ, ವಾಯು ತತ್ವವನ್ನೆಲ್ಲ ಸೆರೆ ಹಿಡಿದು ಅಂತರ್ಮುಖವಾಗಿ ಒಂದು ಕಡೆ ಕೂತ್ಬಿಟ್ರೆ ಲೋಕಗಳ ಗತಿ ಏನು? ವಾತಾವರಣವಿಲ್ಲದೆ ಭೂಮಿಯಲ್ಲಿ ನಾವು ಜೀವಿಸೋದು ಹೇಗೆ? ಪಶು ಪಕ್ಷಿ ಪ್ರಾಣಿಗಳು ಬದುಕೋದು ಹೇಗೆ? ಮನುಷ್ಯರು ಬದುಕೋದು ಹೇಗೆ? ಮತ್ತು ಪಂಚಭೂತಗಳೆಲ್ಲ ಅವುಗಳ ಕೆಲಸವನ್ನು ಮಾಡಬೇಕಾದ್ರೆ ಎಲ್ಲವೂ ಸರಿಯಾಗಿ ನಡೀಬೇಕು. ಈಗ ಜಲತತ್ವದ ಸ್ತಂಭನವಾದರೆ ವಾಯುತತ್ವದ ಸ್ತಂಭನವಾದರೆ ಜಲತತ್ವಕ್ಕೂ ತೊಂದರೆಯೇ, ಅಗ್ನಿತತ್ವಕ್ಕೂ ತೊಂದರೆ, ಎಲ್ಲದಕ್ಕೂ ತೊಂದರೆಯೇ. ವಾಯು ಇಲ್ಲದೆ ಅಗ್ನಿ ಉರಿಯತ್ತಾ? ಆಕ್ಸಿಜನ್ ಇಲ್ಲದಿರುವಂಥ ಒಂದು ಯಾವುದಾದ್ರು ಜಾಗದಲ್ಲಿ ಇಟ್ಟು ನೋಡಿ, ಬೆಂಕಿ ಉರಿಯೋದಿಲ್ಲ. ಎಲ್ಲವೂ ಬೇಕು, ಒಂದಕ್ಕೊಂದು ಒಂದಕ್ಕೊಂದು ಪೂರಕ ಪ್ರೇರಕ. ಜಗತ್ತು ಸೃಷ್ಟಿ ಅನ್ನೋದು ಒಂದು ಸುಂದರ ಜಾಲ. ಇಲ್ಲಿ ಯಾವೊಂದು ಕೂಡ, ಯಾವೊಬ್ಬರೂ ಕೂಡ ಸ್ವತಂತ್ರರಲ್ಲ. ಎಲ್ಲರೂ ಒಂದಕ್ಕೊಂದು ಒಂದಕ್ಕೊಂದು ಒಂದು ರೀತಿ ಒಂದು ಸೈಕಲಲ್ಲಿ ನಾವು ಹೋಗ್ತಾ ಇದ್ದೀವಿ. ಹಾಗಾಗಿ ನಾವು ಪ್ರಕೃತಿಯನ್ನು ಲಕ್ಷ್ಮಿ ಅಂತ ಗೌರವಿಸ್ತೀವಿ, ಪಂಚಭೂತಗಳನ್ನು ದೇವತಾತ್ಮಕ ಅಂತ ನಾವು ಭಾವಿಸ್ತೀವಿ. ಯಾಕೆ ಅಂತಂದರೆ ನಾನು ಮೀ ಅಂತ ಬದುಕುವಂಥದ್ದು ರಾವಣನ ರೀತಿಯಾಗತ್ತೆ, ಅದು ತುಂಬ ತಪ್ಪಾಗತ್ತೆ. ಒಟ್ಟಿನಲ್ಲಿ ವಾಯು ಸ್ತಂಭನ ಮಾಡಿದ ತಕ್ಷಣ ಏನಾಗೋಯಿತು? ಮಿಕ್ಕುಳಿದವ್ರಿಗೂ ತೊಂದರೆ ಆಯಿತು, ವಾಯು ವರುಣನಿಗೆ ತೊಂದರೆ ಆಯಿತು, ಅಗ್ನಿಗೂ ತೊಂದರೆ ಆಯಿತು. ಪಂಚಭೂತಗಳು ಅಸ್ತವ್ಯಸ್ತವಾದರೆ ಲೋಕಗಳು ಅಸ್ತವ್ಯಸ್ತವಾಗತ್ತೆ. ನದಿ ನೀರು ಸರೋವರ ಆಕಾಶ ಬೆಟ್ಟ ಇವುಗಳಿಗೂ ತೊಂದರೆ ಆಗತ್ತೆ. ಇವುಗಳಿಗೆ ತೊಂದರೆ ಆದರೆ ಪಶು ಪಕ್ಷಿ ಪ್ರಾಣಿಗಳಿಗೆ, ಮನುಷ್ಯರಿಗೆ, ಜೀವಕೋಟಿಗೆ ಅನ್ನ ಪಾನಾದಿಗಳು ಕಷ್ಟವಾಗತ್ತೆ. ಅದೆಲ್ಲ ಇಲ್ಲಿ ಉಸಿರಾಡೋಕ್ಕೆ ಆಗೋದಿಲ್ವಲ್ಲ, ಉಸಿರೇ ಇಲ್ಲದ ಮೇಲೆ ಅನ್ನಪಾನದ ಕಥೆಯಲ್ಲಿ ಬಂತು. ಹಾಗಾಗಿ ಲೋಕಗಳಲ್ಲಿ ಹಾಹಾಕಾರದ ಗುಲ್ಲೆದ್ದಿತ್ತು. ಎಲ್ಲರೂ ಹಾ ಹಾ ಅಂತ ಉಸಿರು ಕಟ್ಟಿ ಒದ್ದಾಡ್ತಾ ಇದ್ದಾರೆ. ಇನ್ನು ಯಜ್ಞ ಯಾಗಾದಿಗಳಲ್ಲಿ, ದೇವತಾ ಕರ್ಮಗಳು ನಡೀತಾ ಹೋದರೆ ದೇವತೆಗಳಿಗೆ ಹವಿಸ್ಸು ಸಿಕ್ಕೋದಿಲ್ಲ. ದೇವತೆಗಳಿಗೆ ಹವಿಸ್ ಸಿಕ್ಕೋದು ಹೋದರೆ ದೇವತಾ ಶಕ್ತಿ ವರ್ಧಿಸೋದಿಲ್ಲ. ದೇವತಾ ಶಕ್ತಿ ವರ್ಧಿಸ್ತಾ ಹೋದರೆ ಜಗತ್ತು ಚೆನ್ನಾಗಿ ನಡೆಯೋದಿಲ್ಲ. ಹೀಗೆ ಒಂದಕ್ಕೊಂದು ಒಂದಕ್ಕೊಂದು ಬೆಸ್ತ್ಕೊಂಡಿದೆ. ಹಾಗಾಗಿ ಎಲ್ಲವೂ ಅಸ್ತವ್ಯಸ್ತವಾಗ್ತಾ ಹೋಯಿತು. ವಾಯುದೇವನು ಕುಪಿತನಾಗಿ ಸ್ತಂಭನ ಮಾಡಿ ಕುಳಿತ ತಕ್ಷಣ ಎಲ್ಲರಿಗೂ ತೊಂದರೆ ಆಯಿತು. ಆಗ ಇಂದ್ರನಿಗೆ ತಲೆಕೆಟ್ಟು ಹೋಯ್ತು, ಏನಪ್ಪ ಇದು, ಏನೋ ಮಾಡೋಕ್ಕೋಗಿ ಏನೋ ಆಯ್ತಲ್ಲ ಅಂತ ಎಲ್ಲರೂ ಬ್ರಹ್ಮನ ಬಳಿಗೆ ಹೋಗ್ತಾರೆ. ಬ್ರಹ್ಮನೂ ಸೇರಿದಂತೆ ಇಂದ್ರ, ಅಗ್ನಿ, ವಾಯು, ವರುಣ, ಯಮ, ಕುಬೇರ, ನಿರುತ್ತಿ ಮತ್ತು ಶಂಕರ, ವಿಷ್ಣು ಎಲ್ಲರೂ ಸೇರಿ ವಾಯುವಿನ ಬಳಿಗೆ ಹೋಗಿ ಅವನಿಗೆ ಸಮಾಧಾನವನ್ನು ಮಾಡ್ತಾರೆ. ನಿನ್ನ ಮಗ ತುಂಬ ಮುಗ್ಧ ಕಣಪ್ಪ, ಬಾಲ ಪಾಪ ಗೊತ್ತಿಲ್ಲ, ಕರೆಕ್ಟು ನಾವು ಮಾಡಿದ್ದು ತುಂಬ ತಪ್ಪು, ಏನೋ ಕೋಪಾವೇಶದಲ್ಲಿ ಏನೋ ಮಾಡಿಬಿಟ್ವಿ. ಟು ವೇರ್ ಇಸ್
ನ್ಯಾಚುರಲ್ ಹ್ಯೂಮನ್ ಅಲ್ವ, ಬಿಟ್ಬಿಡು ಕ್ಷಮಿಸ್ಬಿಡು ಅಂತ ಹೇಳಿ ಬ್ರಹ್ಮನು ತನ್ನ ದಿವ್ಯವಾದ ಸ್ಪರ್ಶದಿಂದ ಮಗುವಿಗೆ ಮತ್ತೆ ಜೀವ ಮರುಗಳಿಸೋ ಹಾಗೆ ಮಾಡ್ತಾನೆ. ಆಗ ಎಲ್ಲರೂ ವಾಯುವನ್ನು ಪ್ರಾರ್ಥಿಸ್ತಾರೆ, ದಯವಿಟ್ಟು ನೀನು ಈ ಕೋಪವನ್ನು ಬಿಟ್ಬಿಡು, ನೀನು ಹೀಗೆ ಸ್ತಂಭನ ಮಾಡಿದ್ರೆ ಇಡೀ ಲೋಕಗಳಲ್ಲಿ ಎಲ್ಲ ಕಡೆ ಸಾವು ನೋವುಗಳು ಉಂಟಾಗತ್ತೆ, ತುಂಬ ಕಷ್ಟ ಆಗತ್ತೆ, ನೀನು ದಯವಿಟ್ಟು ಕೃಪೆ ಮಾಡು ಅಂತ ಹೇಳಿ ನಾವೆಲ್ಲರೂ ವರ ಕೊಡ್ತೀವಿ ನಿನ್ನ ಮಗನಿಗೆ, ನಿನ್ನ ಮಗನನ್ನು ಅಜೇಯವನನ್ನಾಗಿಸಿ ಬಿಡ್ತೀವಿ ನಾವು, ನೀನು ದಯವಿಟ್ಟು ಪ್ರಸನ್ನನಾಗು ಅಂತ ನಾನಾ ಬಗೆಗಳಲ್ಲಿ ಕೇಳಿಕೊಳ್ತಾರೆ. ಆಗ ಇಂದ್ರ ಹೇಳ್ತಾನೆ, ನಾನು ಅವನ ಮೂತಿಗೆ ಹೊರಡಿದು ಅದು ಮುರಿದದಿಂದ ತಾನೇ ಅವನು ಹನುಮಂತ, ಅವನು ಈ ರೀತಿ ಅಪ್ಪ ಮೂರ್ಛೆ ತಪ್ಪಿದ್ದು, ಹಾಗಾಗಿ ಇನ್ನು ಮುಂದೆ ಲೋಕಗಳಲ್ಲಿ ಅವನಿಗೆ ಹನುಮಂತ ಅಂತನೂ ಹೆಸರು ಬರುತ್ತೆ. ಆ ಹೆಸರಿಂದಲೇ ಅವನು ಪ್ರಸಿದ್ಧನಾಗ್ತಾನೆ. ಆಮೇಲೆ ನನ್ನ ವಜ್ರಾಯುಧ ಯಾವುದಿದೆ, ಇದು ಯಾವುದೇ ರೀತಿಯಲ್ಲೂ ಅವನಿಗೆ ಯಾವುದೇ ಒಂದು ತೊಂದರೆಯನ್ನು ಕೊಡೋದಿಲ್ಲ. ಐಂದ್ರಾಸ್ತ್ರ ಅಂತ ಯಾವುದಿದೆ, ಇಂದ್ರ ಮಂತ್ರವನ್ನು ಪಠಿಸಿ ಮಾಡುವಂಥ ಪ್ರಯೋಗಿಸುವ ಐಂದ್ರಾಸ್ತ್ರ, ಅದು ಖಂಡಿತವಾಗಿ ಅವನಿಗೆ ಯಾವುದೇ ರೀತಿ ಕೂಡ ತೊಂದರೆ ಕೊಡೋದಿಲ್ಲ. ಮತ್ತು ನನ್ನ ತೇಜಸ್ಸಿನ 100/1 ನಾನು ಈ ಮಗುವಿಗೆ ಕೊಡ್ತಾ ಇದ್ದೀನಿ ಅಂತ ವರವನ್ನು ಕೊಡ್ತಾನಂತೆ ಇಂದ್ರ. ಇನ್ನು ಸೂರ್ಯ ಹೇಳ್ತಾನೆ, ನಾನು ಕೂಡ ನನ್ನ ತೇಜಸ್ಸಿನ 100/1 ಇವನಿಗೆ ಕೊಡ್ತಾ ಇದ್ದೀನಿ. ಈ ಮಗುವು ದೊಡ್ಡವನಾಗಿ ಶಾಸ್ತ್ರಾಧ್ಯಯನಾದಿಗಳನ್ನು ಶುರು ಮಾಡಿದಾಗ ಅದೆಲ್ಲವನ್ನು ಪ್ರಕಾಶಿಸುವಂತೆ, ಅವನಿಗೆ ಪ್ರಕಾಶಮಾನವಾಗಿ ಅವನಿಗೆ ದಕ್ಕೋ ಹಾಗೆ ನಾನು ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ತುಂಬ ಅರ್ಥಪೂರ್ಣವಾಗಿದೆ. ಶಾಸ್ತ್ರವನ್ನು ಓದೋದು ಬೇರೆ, ಪಾಂಡಿತ್ಯ ಪುಸ್ತಕದ ಜ್ಞಾನ ಬೇರೆ. ಆ ಪುಸ್ತಕದ ಜ್ಞಾನ ಅನ್ನೋದು ತುಂಬ ಶ್ರೇಷ್ಠವೇ, ಯಾರೋ ಮಹಾತ್ಮರು ದಾಖಲಿಸಿದ್ದೆ ತಾನೇ ಅದು. ಆದರೆ ಅದರೊಂದಿಗೆ ನಮ್ಮ ಅಂತರ್ದೃಷ್ಟಿ ಒಂದು ಬೆರಿದೆ ಹೋದರೆ, ಅದು ನಮಗೆ ಪ್ರಕಾಶಮಾನವಾಗದೆ ಹೋದರೆ, ಅದು ಬರೀ ಥಿಯರಿಯಾಗಿ ಉಳ್ಕೊಂಡ್ರೆ, ಅದು ನಮಗೆ ಅಂತರ್ದೃಷ್ಟಿಯನ್ನು ಕೊಡದೆ ಹೋದರೆ, ನಮ್ಮ ಮಂಥನಕ್ಕೆ ನಮ್ಮ ಚಿಂತನೆಗೆ ಅದು ಪುಷ್ಟಿಯನ್ನು ಕೊಡದೆ ಹೋದರೆ, ಬಾಯಲ್ಲಿ ಹೇಳ್ಬೋದು ಅಷ್ಟೇ ಪಟ ಪಟ ಅಂತ ಇಷ್ಟು ಪುಸ್ತಕ ಓದಿ ಮುಗಿಸಿದ್ದೀನಿ ಅಂತ, ಕೇವಲ ಯಾಂತ್ರಿಕವಾದ ಪಾಂಡಿತ್ಯ ಉಂಟಾಗುತ್ತೆ ಹೊರತು ಸತ್ವಸಂಪನ್ನವಾದ ಜೀವಂತಿಕೆಯ ನಿತ್ಯವೂ ಉಪಯೋಗಕ್ಕೆ ಬರುವಂಥ ಪಾಂಡಿತ್ಯವಾಗೋದಿಲ್ಲ. ಹಾಗಾಗಿ ಶಾಸ್ತ್ರಾಧ್ಯಯನವು ಪ್ರಕಾಶಮಾನವಾಗುವಂತೆ ಅನ್ನುವ ಮಾತು ತುಂಬ ಅರ್ಥಪೂರ್ಣವಾಗಿದೆ. ಯಸ್ಯ ನಾಸ್ತಿ ಸ್ವಯಂ ಪ್ರಜ್ಞಾ ಶಾಸ್ತ್ರಂ ತಸ್ಯ ಕರೋತಿ ಕಿಂ, ಲೋಚನಾಭ್ಯಾಂ ವಿಹೀನಸ್ಯ ದರ್ಪಣ ಕಿಂ ಕರಿಷ್ಯತಿ. ಯಾರಿಗೆ ಸ್ವಂತ ಪ್ರಜ್ಞೆ ಇಲ್ವೋ ಅವ್ರಿಗೆ ಶಾಸ್ತ್ರ ಅಧ್ಯಯನದಿಂದ ಏನು ಪ್ರಯೋಜನ? ಯಾರಿಗೆ ಕಣ್ಣೇ ಇಲ್ವೋ ಕುರುಡರೋ ಅವ್ರಿಗೆ ಕನ್ನಡಿ ಕೊಟ್ಟು ಏನು ಪ್ರಯೋಜನ? ಕುರುಡಂಗೆ ಕನ್ನಡಿ ಕೊಟ್ಟಂಗೆ ಅಂತೀವಲ್ಲ, ಕನ್ನಡಿ ನೋಡ್ಕೊಳ್ಳೋಕೆ ಕಣ್ಣಿದ್ರೆ ತಾನೆ. ಹಾಗೆ ಶಾಸ್ತ್ರದ ಜ್ಞಾನ ಇದ್ದರೂ ಕೂಡ ಆ ಅಂತರಂಗದಿಂದ ಒಂದು ಪ್ರಕಾಶ, ಒಂದು ಜ್ಞಾನದ ಪ್ರಕಾಶ, ಅರಿವಿನ ಪ್ರಕಾಶ ಬರೆದಿದೆ, ಏನು ಪ್ರಯೋಜನ? ಅಂಥ ಪ್ರಕಾಶವನ್ನು ಕೊಡ್ತೀನಿ. ಇವನು ಸಕಲ ವಿದ್ಯೆಗಳನ್ನು ಕೇವಲ ಥಿಯರಿಯಲ್ಲ, ಅದನ್ನು ವಿಶೇಷ ಅಂತರ್ದೃಷ್ಟಿಯಿಂದ ಅವಗಮಿಸಿಕೊಂಡು ತುಂಬ ಮೈಗೂಡಿಸಿಕೊಳ್ಳುವಂಥ ಮಹಾ ವಿದ್ವಾನ್ ಆಗ್ತಾನೆ ಅನ್ನೋದನ್ನು ಸೂರ್ಯ ಹೇಳ್ತಾನೆ. ಮುಂದೆ ವರುಣ ಹೇಳ್ತಾನೆ, ಇವನಿಗೆ 1,000,000 ಆಯಸ್ಸನ್ನು ನಾನು ಕೊಡ್ತಾ ಇದ್ದೀನಿ. ಆಮೇಲೆ ನನ್ನ ಯಾವುದೇ ವಾರುಣಾಸ್ತ್ರದಿಂದ ಮತ್ತು ಜಲದಿಂದಾಗಲಿ ಇವನಿಗೆ ಕಂಟಕ ಉಂಟಾಗೋದಿಲ್ಲ, ಇವನನ್ನು ನಾಶ ಮಾಡಲಾಗವು. ಯಮ ಹೇಳ್ತಾನೆ, ನನ್ನ ಯಮದಂಡವು ನನ್ನ ಪಾಶವು ಯಮಾಸ್ತ್ರಗಳು ಯಾವುದೇ ರೀತಿ ಇವನನ್ನು ಶೋಷಿಸೋದಿಲ್ಲ ಅಂತ. ಇನ್ನು ಶಿವ ಹೇಳ್ತಾನೆ, ನನ್ನ ತ್ರಿಶೂಲಾದಿಗಳು ನನ್ನ ಶೈವವಾದ ಪಾಶುಪತಾಸ್ತ್ರಾದಿಗಳು ಮಹೇಶ್ವರಾಸ್ತ್ರಗಳು ಯಾವುದು ಕೂಡ ಇವನಿಗೆ ಏನೂ ಮಾಡೋದಿಲ್ಲ ಅಂತ. ವಿಶ್ವಕರ್ಮ ಜಗತ್ತಿನ ಗ್ರೇಟೆಸ್ಟ್ ಆರ್ಕಿಟೆಕ್ಟ್, ಸೃಷ್ಟಿಗೆ ಸೃಷ್ಟಿಯನ್ನು ಮಾಡುವಂಥ ಒಂದು ಅದ್ಭುತವಾದ ಒಂದು ದೇವತಾ ಸ್ವರೂಪ ಅವನು ಹೇಳ್ತಾನೆ, ನನ್ನ ಯಾವುದೇ ದಿವ್ಯ ಅಸ್ತ್ರಶಸ್ತ್ರಗಳು ನಿನಗೇನನ್ನೂ ಮಾಡೋದಿಲ್ಲ, ನನ್ನ ಕಡೆಯಿಂದ ನನ್ನ ಸೃಷ್ಟಿಯ ಮೂಲದ ಯಾವುದೇ ಒಂದು ಆಯುಧಗಳು ನಿನಗೇನೂ ಮಾಡೋದಿಲ್ಲ ಅಂತ. ಹೀಗೆ ಎಲ್ಲ ದೇವತೆಗಳು ವರವನ್ನು ಕೊಡ್ತಾ ಬರ್ತಾರೆ. ಬ್ರಹ್ಮ ಹೇಳ್ತಾನೆ, ನನ್ನ ಬ್ರಹ್ಮಾಸ್ತ್ರವೂ ನಿನಗೆ ಅದು ಎಲ್ಲಕ್ಕಿಂತ ಮಿಗಿಲಾದಂಥ ಅಸ್ತ್ರ. ಬ್ರಹ್ಮಾಸ್ತ್ರವನ್ನು ನಾನಾ ರೂಪಗಳಲ್ಲಿ ಪ್ರಯೋಗಿಸೋದುಂಟು. ಒಂದು ಬಂಧನಕ್ಕೆ, ಒಬ್ಬರನ್ನು ಬಂಧಿಸೋದಕ್ಕೆ, ಅನ್ನೋದನ್ನು ಮೂರ್ಛೆ ತಪ್ಪಿಸೋದಕ್ಕೆ, ಅಥವಾ ಸಂಮೋಹನಗೊಳಿಸೋದಕ್ಕೆ, ಅಥವಾ ಸರ್ವನಾಶ ಮಾಡೋದಕ್ಕೆ. ಬ್ರಹ್ಮಾಸ್ತ್ರ ಅನ್ನೋದು ಒಬ್ಬರನ್ನೆಲ್ಲ ಇಡೀ ಸಮೂಹವನ್ನೇ ನಾಶ ಮಾಡಬಲ್ಲಂಥ ಒಂದು ದೊಡ್ಡ ಅಸ್ತ್ರ. ಬ್ರಹ್ಮ ಹೇಳ್ತಾನೆ, ನನ್ನ ಬ್ರಹ್ಮಾಸ್ತ್ರವು ಕೂಡ ನಿನ್ನನ್ನು ಕಟ್ಟಿಹಾಕಲಾರದು, ನಿನ್ನನ್ನು ಸಾಯಿಸಲಾರದು, ಆ ರೀತಿ ನಾನು ವರ ಕೊಡ್ತೀನಿ ಅಂತ. ನಿನಗೆ ಬುದ್ಧಿ, ತೇಜಸ್ಸು, ಬಲ, ಆರೋಗ್ಯ, ವಿದ್ಯೆ ಎಲ್ಲವೂ ದಕ್ಕಲಿ, ನೀನು ಮಾಡುವ ಎಲ್ಲ ಮಹತ್ಕಾರ್ಯಗಳು ಸಫಲವಾಗಲಿ, ಯಾವ ರೀತಿಯ ಅಪಜಯ ಅನ್ನೋದೇ ನಿನ್ನ ಜೀವನದಲ್ಲಿ ಎಂದೂ ಬಾರದಿರಲಿ ಅಂತ ಈ ರೀತಿಯೆಲ್ಲ ಅವನಿಗೆ ಹರಿಸ್ತಾರೆ, ಆಶೀರ್ವಾದ ಮಾಡ್ತಾರೆ. ಹೀಗೆ ಎಲ್ಲರ ಆಶೀರ್ವಾದವನ್ನು ಪಡೆದು ಪುಟ್ಟ ಬಾಲ ಆಂಜನೇಯ ಅತ್ಯಂತ ಬಲಶಾಲಿ ಆಗ್ತಾನೆ. ಮೊದಲೇ ತುಂಟ, ಈ ದೇವತೆಗಳ ಬಲ ಬಂದು ಇನ್ನೊಂದಷ್ಟು ಆ ತುಂಟತನಕ್ಕೆ ಪುಷ್ಟಿ ಸಿಕ್ಕಿಬಿಡ್ತು. ಹಾಗಾಗಿ ಇನ್ನು ಮಗು ಆ ಮುಗ್ಧತೆ ಇದ್ದೇ ಇತ್ತು.
ಆ ಒಂದು ಮಧುರ ಹಿಂಸೆ ಕೊಡುವಂತಹ ಚೇಷ್ಟೆ ಮಾಡುವಂಥ ಬುದ್ಧಿ ಇದ್ದೇ ಇತ್ತು. ಒಟ್ಟಿನಲ್ಲಿ ದೇವತೆಗಳೆಲ್ಲರ ಬಲ ಆಶೀರ್ವಾದ ಮತ್ತು ವಿಶೇಷ ವರಗಳೆಲ್ಲ ಸೇರಿ ನಮ್ಮ ಪುಟ್ಟ ಆಂಜನೇಯ ದಿಟ್ಟ ಬಲಶಾಲಿಯಾಗಿ ನಿಂತಿದ್ದಾನೆ. ಚಿಕ್ಕ ವಯಸ್ಸಿನಲ್ಲೇ ಅಸಾಧಾರಣ ಬಲಶಾಲಿ, ಅವನನ್ನು ಯಾರೂ ನಿಭಾಯಿಸೋದಕ್ಕೇ ಆಗೋಲ್ಲ ಎಂಬಷ್ಟು ತುಂಟನಾಗಿದ್ದ ಅಂಥ ಆಂಜನೇಯನನ್ನು ಈಗ ವಾಪಸ್ ಅಂಜನಾದೇವಿಯ ಕಾಯಿಗೆ ಒಪ್ಪಿಸ್ತಾರೆ. ಅಮ್ಮನ ಮಡಿಲನ್ನು ಸೇರಿ ಖುಷಿಯಾಯಿತು ಆಂಜನೇಯನಿಗೆ, ಕಿಲಕಿಲ ನಗುತ್ತಾನೆ. ಈಗ ವಾಯುದೇವನಿಗೂ ಅಂಜನಾದೇವಿಗೂ ಮತ್ತು ಕೇಸರಿ ಮಹಾರಾಜರೆಲ್ಲರಿಗೂ ತುಂಬ ಸಂತೋಷವಾಯಿತು, ಆಂಜನೇಯನನ್ನು ವಾಪಸ್ ಪಡೆದರು. ಮುಂದೆ ಏನಾಯಿತು ಅದನ್ನು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ನಮಸ್ಕಾರ, ಜೈ ಶ್ರೀರಾಮ್. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.